ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಒಂದು ಟೇಸ್ಟಿ ಆದಂಥ ಸಬ್ಬಕ್ಕಿನ ಯೂಸ್ ಮಾಡಿಕೊಂಡು ಮಾಡುವಂಥ ಹಪ್ಪಳ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರಗೋ ಥರ ಇರುತ್ತೆ ಈ ಹಪ್ಪಳನ ಮಾಡೋದು ತುಂಬಾ ಸುಲಭ ಯಾರು ಬೇಕಾದರೂ ಈಜಿಯಾಗಿ ಈ ಹಪ್ಪಳಗಳನ್ನ ಮಾಡಬಹುದು ಫಸ್ಟ್ ಟೈಮ್ ಮಾಡಿದ್ರು ಸಹ ಏನು ಫೇಲ್ಯೂರ್ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಇದು ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ಅದಕ್ಕೆ ನಾನು ಈ ರೀತಿ ಮೀಡಿಯಂ ಸೈಜ್ ಸಬ್ಬಕ್ಕಿನ ತಗೊಂಡಿದ್ದೀನಿ ಅದು ನೋಡಿ ಹಿಟ್ ಹಿಟ್ ಥರ ಇರುತ್ತೆ ನೋಡಿ ಸೆಂಟ್ರಲ್ಲಿ ಆ ರೀತಿಯಾದಂಥ ಸಬ್ಬಕ್ಕಿನ ತಗೋಬೇಕು ಇದ್ರ ಜಾಗದಲ್ಲಿ ನೀವು ಚಿಕ್ಕ ಚಿಕ್ಕದು ಬರುತ್ತಲ್ಲ ಅದು ಬೇಕಾದರೂ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಮೆಜರ್ಮೆಂಟ್ಗೆ ಈ ಏನೇ ಮಾಡಬೇಕಂದ್ರೂ ಒಂದು ಮೆಜರ್ಮೆಂಟ್ ಇಟ್ಕೊಳ್ಳಿ ನಾನಿಲ್ಲಿ ಒಂದು ಬಾಕ್ಸ್ ಥರ ತೊಗೊಂಡಿದ್ದೀನಿ ಆ ಬಾಕ್ಸ್ಗೆ ಕಂಪ್ಲೀಟ್ ಸಬ್ಬಕ್ಕಿನ ತುಂಬಿಸ್ಕೊಂಡಿದ್ದೀನಿ ಅಂದರೆ ಮೇಲ್ವರೆಗೂ ಬರಲ್ಲ ಉಬ್ಬೋ ಥರ ಬರಲ್ಲ ಫುಲ್ ಕಂಪ್ಲೀಟಾಗಿ ತೊಗೊಂಡಿದ್ದೀನಿ ಇದೇ ಮೆಷರ್ಮೆಂಟಲ್ಲಿ ನಾವು ನೀರನ್ನು ತಗೋಬೇಕಾಗತ್ತೆ ಫಸ್ಟ್ ಈ ಸಬ್ಬಕ್ಕಿನ ಒಂದೆರಡು ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ತೊಳೆಯೋದ್ರಿಂದ ಅದರಲ್ಲಿರೋ ಏನಾದರೂ ಗಲೀಜೇನಾದರೂ ಇದ್ರೂ ಸಹ ಹೋಗ್ಬಿಡತ್ತೆ ಈ ರೀತಿ ನೀಟಾಗಿ ಒಂದೆರಡು ಸರ್ತಿ ಚೆನ್ನಾಗಿ ತೊಳ್ಕೋಬೇಕು ಒಂದೆರಡು ಸರ್ತಿ ಚೆನ್ನಾಗಿ ತೊಳೆದ ಮೇಲೆ ನೀರೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ನಾನು ಯಾವ ಕಪ್ಪಲ್ಲಿ ಒಂದು ಕಪ್ಪು ಸಬ್ಬಕ್ಕಿ ತೊಗೊಂಡ್ನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ಸಬ್ಬಕ್ಕಿಗೆ ಹಾಕಿಬಿಟ್ಟು ಇದನ್ನು ನೆನೆಸ್ಕೋಬೇಕು ಇದು ಒಂದು 5-6 ಗಂಟೆ ನೆನೀಬೇಕು ಇಲ್ಲಾಂದರೆ ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ನಾವು ಎದ್ದು ಹಪ್ಪಳನ ಮಾಡ್ಕೋಬೋದು ಈಗ ನಾನು ನೋಡಿ ರಾತ್ರಿ ಎಲ್ಲ ನೆನೆಸಿಟ್ಟಿರೋದು ಚೆನ್ನಾಗಿ ನೆಂದಿದೆ ಈ ರೀತಿ ನೆನೀಬೇಕು ಒಂದು ಕಪ್ ಸಬ್ಬಕ್ಕಿಗೆ ಒಂದು ಕಪ್ಪಷ್ಟು ನೀರನ್ನು ಹಾಕಿ ನೆನೆಸಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಬಂದು ಸೇಮ್ ಕಪ್ಪಲ್ಲಿ 3 ಕಪ್ಪಷ್ಟು ನೀರು ತಗೊಳ್ಳಿ ಅದನ್ನು ನಾವಿವಾಗ ಚೆನ್ನಾಗಿ ಕುದಿಸ್ಕೋಬೇಕು ಸೇಮ್ ಕಪ್ಪು ಮೆಜರ್ಮೆಂಟು ತೊಗೋಬೇಕು ನೋಡಿ 3 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಬಾಯ್ಲ್ ಆಗೋಕ್ಕೆ ಬಿಡಬೇಕು ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ದಿರೋ ನೀರನ್ನು ಇವಾಗ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಅದೇ ನೀರಿಗೆ ಬಿಸಿ ನೀರಿಗೆ ನಾವೇನು ನೈಟ್ ನೆನೆಸಿಟ್ಕೊಂಡಿದ್ವಲ್ಲ ಸಬ್ಬಕ್ಕಿ ಆ ಸಬ್ಬಕ್ಕಿನ ಹಾಕಬೇಕು ಎಲ್ಲ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ಮೆಜರ್ಮೆಂಟ್ ಕರೆಕ್ಟಾಗಿರಲಿ ಈ ನಾನು ತೋರಿಸೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಹಪ್ಪಳ ಎಲ್ಲ ಸಬ್ಬಕ್ಕಿನೂ ಬಿಸಿ ನೀರಿಗೆ ಹಾಕಿಬಿಟ್ಟು 1 ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಇಟ್ಕೋಬೇಕು ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು 1 ಅವರ್ ಇದು ಚೆನ್ನಾಗಿ ನೆನೀಲಿ ಟೋಟಲ್ ನಾನು 4 ಕಪ್ಪಷ್ಟು ನೀರನ್ನು ಮಾತ್ರ ಬಳಸ್ಕೊಂಡಿದ್ದೀನಿ ಇದಕ್ಕೆ ಮೇಲೆ ನಾವು ನೀರನ್ನು ಹಾಕೋಕ್ಕೆ ಹೋಗಬಾರ್ದು 1 ಅವರ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಅದು ನೆಂದಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀರೇನು ಎಕ್ಸ್ಟ್ರಾ ಹಾಕೋಕ್ಕೆ ಹೋಗಬೇಡಿ ಅದರಲ್ಲಿರೋ ನೀರನ್ನೇ ಯೂಸ್ ಮಾಡ್ಕೊಳ್ಳಿ ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇಲ್ಲಾಂದರೆ ತರಿ ತರಿಯಾಗಿ ಅಂದರೆ ಸ್ವಲ್ಪ ಲೈಟಾಗಿ ತರಿ ತರಿಯಾಗಿದ್ರೂ ಪರವಾಗಿಲ್ಲ ನೆನೆಸಿಟ್ಟಿದ್ದಂಥ ಸಬ್ಬಕ್ಕಿ ಎಲ್ಲನೂ ಇದೇ ರೀತಿ ನುಣ್ಣಗೆ ನಾನು ಇವಾಗ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊತ ಇದ್ದೀನಿ ನೋಡಿ ಎಲ್ಲ ಕಂಪ್ಲೀಟಾಗಿ ರುಬ್ಬಿದ ಮೇಲೆ ನೋಡಿ ಇಷ್ಟು ಈ ರೀತಿ ಬರುತ್ತೆ ನಾನು ಆಗಲೇ ನೀರು ಕುದಿಯೋದಕ್ಕಿಟ್ಟಾಗ ಒಂದು 1/2 ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೆ ನನಗೆ ಕಡಿಮೆ ಅನಿಸಿದ್ರಿಂದ ನಾನು ಇವಾಗ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಕರೆಕ್ಟಾಗಿದ್ದರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹಾಕೋದೇನು ಬೇಡ ಹಪ್ಪಳ ಬಂದು ಪ್ಲೈನ್ ಆಗಿದ್ದರೆ ಸಾಕು ಅಂತಂದರೆ ಉಪ್ಪು ಮಾತ್ರ ಹಾಕಿ ನೀವು ಹಪ್ಪಳ ಮಾಡ್ಕೋಬಹುದು ಇಲ್ಲ ಅಂತಂದರೆ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಒಂದು 1/2 ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಖಾರ ಬೇಕು ಅನ್ನೋರು ಒಂದೆರಡು ಹಸಿರು ಮೆಣಸಿನ್ಕಾಯಿ ಇಲ್ಲಾಂದರೆ ಒಣಮೆಣಸಿನ್ಕಾಯಿನ ಹಾಕಿ ಪುಡಿ ಮಾಡಿ ತರಿ ತರಿಯಾಗಿ ಪುಡಿ ಮಾಡಿ ಹಾಕ್ಕೋಬೋದು ಹಾಗೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೋಬೋದು
ಇಲ್ಲಿ ನಾನು ಎರಡು ಹಸಿರು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತರಿ ತರಿಯಾಗಿ ಕುಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ ಪೇಸ್ಟನ್ನು ಸಹ ನಾನು ಇವಾಗ ಇಲ್ಲಿ ಹಾಕ್ಕೊಂಡಾಗಿದೆ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೇಕು ಅಂದರೆ ನೀವು ಜೀರಿಗೆ ಬದಲಾಗಿ ಎಳ್ಳನ್ನು ಸಹ ಯೂಸ್ ಮಾಡ್ಬೋದು. ನಾನು ಜೀರಿಗೆ ಬಳಸಿರೋದ್ರಿಂದ ಎಳ್ಳು ಬಳಸಿಲ್ಲ. ಸೊ ಇವಾಗ ಹಿಟ್ಟು ರೆಡಿ ಇದೆ. ಈಗ ಹಪ್ಪಳಗಳನ್ನ ಹಾಕ್ಕೋತಾ ಹೋಗೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಈ ರೀತಿ ಒಂದೊಂದು ಸೌಟನ್ನು ಒಂದು ಸೌಟಲ್ಲಿ ತಗೊಂಡು ಹಾಕಿ ತುಂಬ ತೆಳ್ಳಗೂ ತಿರುಗಿಸೋಕೆ ಹೋಗಬೇಡಿ, ತುಂಬ ದಪ್ಪನೂ ಇರಬಾರ್ದು. ಈ ರೀತಿ ಮಾಡಿಕೊಂಡು ಇದನ್ನು ನಾನು ಫ್ಯಾನ್ ಕೆಳಗಡೆನೇ ಹಾಕಿದ್ದೀನಿ, ಬಿಸಿಲಲ್ಲಿ ಹಾಕಿಲ್ಲ. ಇದಕ್ಕೆ ಬಿಸಿಲಿನ ಅವಶ್ಯಕತೆ ಇಲ್ಲ, ಫ್ಯಾನ್ ಕೆಳಗಡೆನೇ ಒಂದು 5-6 ಗಂಟೆಗಳ ಒಳಗಡೆ ಇದು ಒಣಗೋಗುತ್ತೆ. ಇದೇ ರೀತಿ ಎಲ್ಲ ಹಪ್ಪಳಗಳನ್ನು ಇದೇ ರೀತಿ ಹಾಕ್ಕೋತಾ ಹೋಗಿ, ತುಂಬಾ ಈಸಿ, ಬೇಗನೂ ಹಾಕಿ ಮುಗಿಸ್ಕೋಬೋದು. ಈಗ ಇದೊಂದು 5-6 ಗಂಟೆ ಫ್ಯಾನ್ ಕೆಳಗಡೆ ಇದ್ರೇ ಒಣಗೋಗ್ಬಿಡತ್ತೆ. ಈ ರೀತಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ನಾವು ಈ ರೀತಿ ಮಾಡೋದ್ರಿಂದ ಒಣಗಿದ ಮೇಲೆ ಹಪ್ಪಳಗಳು ಆವಾಗವೇ ಬಿಟ್ಕೊಂಡ್ಬಿಡತ್ತೆ ಕವರಿಂದ ಮೇಲಕ್ಕೆ. ಅದೇ ನಾವು ಬಟ್ಟೆ ಮೇಲೆ ಏನಾದರೂ ಹಾಕಿದ್ರೆ ಕಷ್ಟ ಆಗುತ್ತೆ ಬಿಡಿಸೋದಕ್ಕೆ. ಹಾಗಾಗಿ ಪ್ಲಾಸ್ಟಿಕ್ ಕವರ್ ಮೇಲೇ ಹಾಕಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಫ್ಯಾನ್ ಕೆಳಗಡೆ ನಾನು ಒಣಗಾಕಿದ್ದೆ, ಎಷ್ಟು ನೀಟಾಗಿ ಬಂದುಬಿಡತ್ತೆ. ನಾವೇನು ಕಷ್ಟಪಡಬೇಕಾಗಿಲ್ಲ, ಈಸಿಯಾಗಿ ಅದಾಗದೇ ಎತ್ಕೊಳ್ಳುತ್ತೆ. ಈ ಹಪ್ಪಳ ಮಾಡೋದಕ್ಕೆ ಬಿಸಿಲಿನ ಅವಶ್ಯಕತೆ ಇಲ್ಲ, ಎಷ್ಟು ತೆಳ್ಳಗೆ ಬಂದಿದೆ ನೋಡಿ. ನಾನು ತಗೊಂಡಂಥ ಒಂದು ಕಪ್ಪಿಗೆ 100 ಹಪ್ಪಳಗಳು ಆಗಿದೆ ನೋಡಿ, ಎಷ್ಟು ತೆಳ್ಳಗೆ ಬಂದಿದೆ. ಹಾಗೆ ನೀವು ತುಂಬ ದಿನ, ಒಂದು ವರ್ಷದವರೆಗೆ ಸ್ಟೋರ್ ಮಾಡಬೇಕು ಅಂದರೆ ಒನ್ ಅವರ್ ಅಷ್ಟೊತ್ತು ಬಿಸಿಲಲ್ಲಿ ಇಟ್ಟು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ತುಂಬ ದಿನ ಚೆನ್ನಾಗಿರುತ್ತೆ. ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಪ್ಪಳನ ಹಾಕಿ ಈ ರೀತಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂತು. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮಾಡೋದು ಸಹ ತುಂಬಾ ಸುಲಭ. ಬೇರೆ ಹಪ್ಪಳಗಳು ಮಾಡೋದಕ್ಕಿಂತ ಈ ಹಪ್ಪಳನ ನಾವು ತುಂಬಾ ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸ್ಕೋಬೋದು. ತುಂಬಾ ರುಚಿಯಾಗೂ ಸಹ ಇರುತ್ತೆ. ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ.